ಗೆ ನಾನು ಎರಡು ಕಲರ್ ತಗೊಂಡಿದ್ದೇನೆ, ಪರ್ಪಲ್ ಪ್ಲಸ್ ವೈಟ್. 30 cm ಸ್ಕೇಲ್ ತಗೊಂಡ್ಬಿಡಿ ಒಂದು ಕತ್ತರಿ. ಈಗ ಮೆಸರ್ಮೆಂಟ್ ಹೇಳ್ತೇನೆ. ಒಂದು ಸ್ಕೇಲ್ ಇಲ್ಲಿಂದ ಇಲ್ಲಿ 30 cm ಬಂತಂದ್ರೆ ಒಂದು ಸ್ಕೇಲ್, ಎರಡು ಈ ಸ್ಕೇಲ್, ಮೂರು ನಾಲ್ಕು ಐದು ಆರು 7 ಸ್ಕೇಲ್ ತಗೊಂಡಿದ್ದೀನಿ. 7 ಸ್ಕೇಲು 24 ಪೀಸ್ ಕಟ್ ಮಾಡಿಬಿಡಿ, 24 ಪೀಸ್ ಒಂದೊಂದು ವೈರ್ಸು ಕಟ್ ಮಾಡಿ ಇಟ್ಟುಬಿಡಿ. ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ರಿಮೈನಿಂಗ್ ರನ್ನಿಂಗ್ ವೈರ್ ತಗೊಂಡ್ಬಿಡೋಣ. ಈ ವೈರ್ ರನ್ನಿಂಗ್ ವೈರ್. ಈಗ 7 ಸ್ಕೇಲ್ ಕಟ್ ಮಾಡಿಟ್ಟಿದ್ದೀವಲ್ಲೋ ಆ ವೈರ್ನ ಒಂದೊಂದು ಪೀಸ್ ತಗೊಂಡ್ಬಿಡಿ. ಎರಡು ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡಿ. ಈ ರನ್ನಿಂಗ್ ವೈರ್ ಮೆಸರ್ಮೆಂಟ್ ನೋಡಿಬಿಡಿ. ಈ ವೈರ್ನ ಒಳಗಡೆ ಹಾಕಿ ಫಸ್ಟ್ ಒಂದು 4 ಬೇಸ್ ವೈರ್ಸ್ ಎಲ್ಲರೂ ಒಂದೇ ಸೇಮ್ ಕಲರ್ ತಗೊಂಡ್ಬಿಡ್ರಿ. ನಾಟ್ ಹಾಕಿಬಿಟ್ಟು ವೈರ್ಸ್ ಈವನ್ ಇದೆ ಅಂತ ಚೆಕ್ ಮಾಡಿಬಿಡೋಣ. ಈ ಥರ ಮಾಡಿದಂದ್ರೆ ವೈರ್ಸ್ ಇಷ್ಟು ಜಾಸ್ತಿ ಕಡಿಮೆ ಇದ್ದಂದ್ರೆ ಪರವಾಗಿಲ್ಲ, ಬಟ್ ಸ್ವಲ್ಪ ಈ ಥರ ಜಾಸ್ತಿ ಇದ್ದಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಇದು ಫಸ್ಟ್ ನಾವು ಬೇಸ್ ಮಾಡಿ ಫಸ್ಟ್ ಲೈನ್ ಒಂದು ನಾಟ್ ಹಾಕಿ ಇಟ್ಟುಬಿಡೋಣ. ಈಗ ನೀವು ಒಬ್ಬರೇ ಮಾಡ್ತೀರಂತ ಸ್ವಲ್ಪ ಒಂದು ಈಸಿ ಮೆಥಡ್ ಹೇಳ್ತೀನಿ. ನಾವು ಕಟ್ ಮಾಡಿದ ವೈರ್ಸ್ ಎಲ್ಲಾನು ತಗೊಂಡು ಈವನ ಇಟ್ಕೊಂಡು ಈ ಥರ ಒಂದು ಕೈಯಾಗ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡೋಣ. ಒಂದೇ ಕೈಯಾಗ ಪೂರ್ತಿ ವೈರ್ಸ್ ಇಟ್ಕೊಂಡ್ಬಿಡೋಣ, ಅವಾಗ ಈಸಿಯಾಗಿರ್ತದೆ. ಇಲ್ಲಾಂದ್ರೆ ಒಬ್ಬರು ತೆಗೆದು ಕೊಡಬೇಕಾಗುತ್ತದೆ. ಈ ಥರ ಕೈಯಾಗ ಇಟ್ಕೊಂಡ್ಬಿಡೋಣ. ಈಗ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಬಿಡಿ. ನಾವು ಒಬ್ಬರೇ ಮಾಡುವಾಗ ಈ ಥರ ಇತ್ತಂದ್ರೆ ಈಸಿಯಾಗಿರ್ತದ್ರಿ, ಇಲ್ಲಾಂದ್ರೆ ಹೆಲ್ಪ್ಗೆ ಯಾರಾದ್ರೂ ಬೇಕೇ ಬೇಕು. ಇಲ್ಲಾಂದ್ರೆ ತುಂಬ ಲೇಟ್ ಆಗ್ತದೆ, ಯಾಕಂದ್ರೆ ಒಂದೊಂದು ತಗೊಂಡು ಈವನ ಇದಂತ ನೋಡಿ ಮತ್ತೆ ನಾಟ್ ನಾವೇ ಹಾಕಿಬಿಟ್ಟು ಮತ್ತೆ ಕರೆಕ್ಟ್ ಅದಂತ ಚೆಕ್ ಮಾಡ್ಕೊಬೇಕಲ್ವ. ಈ ಥರ ಮಾಡುವಾಗ ಸ್ವಲ್ಪ ಈವನ್ ಆಗಿರ್ತದೆ. ಜಾಯಿನ್ ಮಾಡಿಬಿಡೋಣ. ಒಂದೊಂದು ನಾಟು ಟೈಟ್ ಮಾಡಿಬಿಟ್ಟು ಚೆಕ್ ಮಾಡ್ಬೇಕ್ರಿ, ಸ್ವಲ್ಪ ಸಮಟೈಮ್ಸ್ ಜಾಸ್ತಿ ಆಗ್ಬಿಡ್ತ. ಈಗ 4 ನಾಟ್ ಜಾಯಿನ್ ಮಾಡಿದ್ದೀನಿ. ಆ ಥರ 24 ಜಾಯಿನ್ ಮಾಡಿಬಿಟ್ಟು ಮತ್ತೆ ಏನು ಮಾಡಬೇಕಂತ ಹೇಳ್ತೀನಿ. ಲಾಸ್ಟ್ ಲೈನ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಈಗ ಲಾಸ್ಟ್ ನಾಟದು ಮೇಲ್ಭಾಗ ವೈರದು ನೋಡ್ರಿ, ಅದನ್ನ ತಗೊಂಡು ರನ್ನಿಂಗ್ ವೈರ್ ಕೂಡಿಸಿ ಈವನ ಹೊಲದಂಗೆ ಇಟ್ಕೊಂಡು ಇಲ್ಲಿ ಕಟ್ ಮಾಡಿಬಿಡೋಣ. ಗೊತ್ತಿದ್ದವರು ಹಾಗೆ ಮಾಡ್ಕೊಂಡು ಬನ್ರಿ. ಫಸ್ಟ್ ಲೈನ್ ನಾವು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಸೆಕೆಂಡ್ ಲೈನ್ ಸೇಮ್ ಮೆಸರ್ಮೆಂಟ್ ಈವನ್ ಇಟ್ಕೊಂಡ್ಬಿಡಿ, ಹಾಗೆ ಫೋಲ್ಡ್ ಮಾಡಿಬಿಡಿ. ವೈರ್ ಸ್ವಲ್ಪ ನಾಟ್ಸ್ ಎಲ್ಲ ಲೂಸ್ ಆಗಿರ್ತದ್ರಿ, ಸೊ ಮಾಡುವಾಗ ಸ್ವಲ್ಪ ಟೈಟ್ ಮಾಡ್ಕೊಂಡ್ಬಿಡಿ. ಹಾಗೆ ಕಂಟಿನ್ಯೂ ಮಾಡ್ಕೊಬರ್ಬೇಕು. ಈ ನಾಟ್ ಥರ್ಡ್ ಹತ್ರ
ಎಂಡ್ ತಂಗ ಮಾಡಿಬಿಟ್ಟೆ. ಆಗ ಇನ್ನು ರನ್ನಿಂಗ್ ವೈರ್ ಕಟ್ ಮಾಡಬೇಕು ರೀ, ಯಾಕಂದ್ರೆ ಸೈಡ್ಗೆ ನಮಗೆ ವೈರ್ಸ್ ಬೇಕಲ್ವ. ಅದಕ್ಕೋಸ್ಕರ ಹತ್ರ ಮೇಲ್ಗಡೆ ಒಂದು 4 ಲೈನ್, ಮಧ್ಯದಲ್ಲ ಕೂಡಿದಂದ್ರೆ 5 ಲೈನ್ ಬರ್ತದೆ, ಕೆಳಗೆ ಹತ್ರ ಅಪ್ ಅಂಡ್ ಡೌನ್ 4 ಲೈನ್ ಮಾಡಿದಂದ್ರೆ ಟೋಟಲ್ 9 ಲೈನ್ಸ್ ಬರೋದಂಗ ಬೇಸ್ ಮುಗಿಸ್ಬಿಡಿ ಮಾಡ್ರಿ ಅಂತ ಹೇಳಿದೆ. 9 ಲೈನ್, ಈ ಲೈನ್ ನಾಟ್ ಹಾಕಿಟ್ಟಿದೀವಲ್ಲ, ಈ ಲೈನ್ ಫಸ್ಟ್ ಲೈನ್, ಕೆಳಗೆ ಅಪ್ ಡೌನ್ 4 ಲೈನ್, ಅಪ್ 4 ಲೈನ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಈಗ ನೀವು ಸೇಮ್ ಕಲರ್ ತಗೋಬಹುದು, ಸೇಮ್ ಕಲರ್ ತಗೊಂಡ್ರೆ ನಮಗೆ ಡಿಸೈನ್ ಕಾಣಿಸಲ್ಲವ. ಸೊ ನಾನು ಇವತ್ತು ವೈಟ್ ತಗೊಂಡ್ಬಿಟ್ಟಿದ್ದೀನಿ. ಬೆಲ್ಲೆ 4 ಕಾರ್ನರ್ ಟರ್ನ್ ಮಾಡೋದು ಗೊತ್ತಾಗ್ಬೇಕಲ್ವ, ಬಿಗಿನರ್ಸ್ಗೆ ಒಬ್ಬೊಬ್ರಿಗೆ ಗೊತ್ತಾಗಲಿಲ್ಲ ರೀ. ಅದನ್ನೇ ಒಂದು ನಾಟ್ ಅದು ಎರಡು ಬಿಟ್ಟು ಸ್ವಲ್ಪ ಒಳಗೆ ಹಾಕೋದಕ್ಕೆ ವೈರ್ಸ್ ಇಲ್ಲಿಂದ ಶುರು ಮಾಡ್ತೀನಿ. ಹಾಗೆ ಕಂಟಿನ್ಯೂ ಮಾಡ್ಕೊಂಬನ್ನಿ. ಈಗ ರನ್ನಿಂಗ್ ವೈರ್ ಕಟ್ ಮಾಡಬಾರದ್ರಿ, ಯಾಕಂದ್ರೆ ಕಾರ್ನರ್ ಟರ್ನ್ ಮಾಡಿ ಟರ್ನ್ ಮಾಡಿ ಮೇಲ್ಗಡೆ ಬರಬೇಕಲ್ಲ. ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಬನ್ನಿ. ಇಲ್ಲಿ ಲಾಸ್ಟ್ ಬಂದು ಹೇಗೆ ಟರ್ನ್ ಮಾಡಿ ಬರ್ಬೇಕಂತ ಹೇಳ್ತೇನೆ. ಯಾವ ಸೈಡ್ ನೋಡಿದ ಡೈಮಂಡ್ ಬರ್ತದ್ರಿ, ಇಲ್ಲಿ ಅಷ್ಟೇ ಒಂದು ರೆಕ್ಟ್ಯಾಂಗಲ್ ಬರ್ತದೆ. ಕಾರ್ನರ್ ಟರ್ನ್ ಆಯ್ತು, ಮೇಲ್ಗಡೆ ಬ್ಯಾಸ್ಕೆಟ್ ಬರ್ಲಿಕ್ಕೆ. ಕೆಲವೊಬ್ಬರಿಗೆ ಅರ್ಥ ಆಗಲ್ಲ ಅಂತಾರೆ, ವಾಟ್ಸಪ್ ಮೆಸೇಜ್ ಮಾಡ್ತೀರಾ, ಅದಕ್ಕೋಸ್ಕರ. ಸೊ ಅಗೇನು ಆ ಥರ ಕಂಟಿನ್ಯೂ ಮಾಡ್ಕೊಂಬನ್ನಿ, ರನ್ನಿಂಗ್ ವೈರೇ ಕಟ್ ಮಾಡಬೇಡ್ರಿ. ಹಾಗೆ ಬಂದ್ರೆ ಸೆಕೆಂಡ್ ಕಾರ್ನರು ಒಂದು ರೆಕ್ಟ್ಯಾಂಗಲ್ ಬರ್ತದೆ. ಆ ಥರ 4 ಕಾರ್ನರ್ಗಷ್ಟೇ 3 ನಾಟ್ ಬರ್ತದೆ. ಆಮೇಲೆ ನಾವು ಹೇಗೆ ಡಿಸೈನ್ ತಗೊಂಬರ್ಬೇಕಂತ ಹೇಳ್ತೀನಿ. ಈಗ 4th ಕಾರ್ನರ್ ಫಸ್ಟ್ ಸೆಕೆಂಡ್ 3rd 4th ಕಾರ್ನರ್ ಆಯ್ತರೆ. ಈಗೇನು ಮಾಡಿ ಹಾಗೆ ಕಂಟಿನ್ಯೂ ಮಾಡಿಬಿಟ್ಟೆ, ಏನಿಗೆ ನಾಟ್ ಮಾಡಿ ಮೇಲ್ಗಡೆ ಒಂದು 4 ಲೈನ್ ಕಂಪ್ಲೀಟ್ ಮಾಡಿಬಿಡಿ. ಏನಿಗೆ ನಾಟ್ ಹೇಗಂತ ಆಲ್ರೆಡಿ ಹೇಳಿಕೊಟ್ಟಿದ್ದೀನಿ. ಫಸ್ಟ್ ನಾವು ಜಾಯಿನ್ ಮಾಡಿದ ವೈರ್ಸ್ ಇದಲ್ವ, ಅದನ್ನು ಈ ಥರ ಒಳಗೆ ಹಾಕಿಬಿಡಿ. ಕೆಲವೊಬ್ರು ಹಾಗೆ ಕಟ್ ಮಾಡಲಿಲ್ಲ ಅಂತೀರಾ, ಹಾಗೆ ಕಟ್ ಮಾಡಬೇಡ್ರಿ, ಯಾಕಂದ್ರೆ ಬಂದ್ಬಿಡ್ತದೆ. ಈ ಥರ ಒಂದು ನಾಟ್ ಸೊಲಗ ಹಾಕ್ಬಿಟ್ರಂದ್ರೆ ಟೈಟನ್ ಎಂತದ. ಆಮೇಲೆ ಈ ಫಸ್ಟ್ ನಾಟ್ ನಾವು ಶುರು ಮಾಡಿದ್ದಲ್ವ, ಅದನ್ನು ಸ್ವಲ್ಪ ಲೂಸ್ ಮಾಡಿಬಿಡಿ. ಬ್ಯಾಕ್ ಸೈಡ್ ಈ ಥರ ಸ್ವಲ್ಪ ಲೂಸ್ ಆಗಿದೋ ರನ್ನಿಂಗ್ ವೈರದಲ್ವ, ಅದನ್ನು ಒಳಗೆ ಈ ಥರ ಬಿಟ್ಟು ಬಿಟ್ಟು ಸೇಮ್ ಆ ವೈರ್ನ ಇದು ಒಳಗೆ ಹಾಕಿದ್ರೆ ಅಂದರೆ ಈ ಥರ ಏನಿಗೆ ನಾಟ್ ಮಾಡಿದೆ ಅಂದರೆ ಬ್ಯಾಸ್ಕೆಟ್ ಫಿನಿಷಿಂಗ್ ಚೆನ್ನಾಗಿ ಬರ್ತದೆ ರೀ, ಕಾಣಿಸೇ ಇಲ್ಲ. ಮೇಲ್ಗಡೆ ನೀವು ಮಾಡುವಾಗ ಫಸ್ಟ್ ನಾಟು ಒಂಥರ ಬರ್ತದೆ, ಆಮೇಲೆ ಕರೆಕ್ಟಾಗಿ ಬಂದ್ಬಿಡ್ತದೆ. ಈಗ ಸೆಕೆಂಡ್ ಲೈನ್ ಈ ಥರ 4 ಲೈನ್ ಕಂಪ್ಲೀಟ್ ಮಾಡಿಬಿಡಿ, ಒಳಗೆ ಈ ಥರ ಬರ್ತದೆ. ಇಲ್ಲರಿ ನನಗೆ ಇದು ಗೊತ್ತಿಲ್ಲ ಅಂದರೆ ಹಾಗೆ ಮಾಡ್ಕೊಂಬಂದ್ಬಿಡಿ. ಮೇಲ್ಗಡೆ ಫಿನಿಷಿಂಗ್ ಮಾಡುವಾಗ ಒಂದು ನಾಟ್ ಮೇಲ್ಗಡೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಅಷ್ಟೇ, ಇಲ್ಲಾಂದರೆ ಕ್ಲಿಯರ್ ಆಗಿರ್ತದೆ ಫಿನಿಷಿಂಗ್. 4 ಲೈನ್ ಕಂಪ್ಲೀಟ್ ಮಾಡಿಬಿಡಿ.